ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಕಂಪ್ಯೂಟಿಂಗ್. ನನ್ನ ಹೆಸರು ನಟರಾಜ್ ಅಂತ. ನಾನಿವತ್ತು IBPS ಕೋಚಿಂಗ್ಗೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡವನಿದ್ದೇನೆ. ಸ್ನೇಹಿತರೆ, ನೀವೆಲ್ಲ ನೋಡಿರ್ಬೋದು, ತುಂಬ ವಿದ್ಯಾರ್ಥಿಗಳು ತಮ್ಮ ಪದವಿ ಮುಗಿದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ IBPS ಕೋಚಿಂಗ್ ಸೆಂಟರ್ಗಳನ್ನು ಹುಡುಕ್ತಾ ಇರ್ತಾರೆ, ಅಥವಾ ಯಾವುದು ಒಳ್ಳೆ ಸೆಂಟ್ರು ಅಂತ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಎಲ್ಲರನ್ನ ಕೇಳ್ತಾ ಇರ್ತಾರೆ, ನಾನು IBPS ಕೋಚಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ, ಏನು ಮಾಡಲಿ ಅಂತ. ಸೊ ಎಷ್ಟೋ ಜನ ವಿದ್ಯಾರ್ಥಿಗಳು ಹೋಗಿ IBPS ಕೋಚಿಂಗ್ಗೆ ಸೇರ್ಕೊಂಡು ಬಿಡ್ತಾರೆ. ಸೊ ಆ ನಂತರ ಕೆಲವರಿಗೆ ಒಂದೊಂದು ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಅವರಿಗೆ ಆ ಎಕ್ಸಾಮನ್ನು ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಬಂದು ನಂದು IBPS ಎಕ್ಸಾಮ್ ಪಾಸ್ ಆಗಲಿಲ್ಲ, ಸೊ ನಾನು ಇಷ್ಟು ದಿವಸ ವೇಸ್ಟ್ ಮಾಡಿಬಿಟ್ಟೆ ಅಂತ ಅಂದ್ಕೊಂಡು ಬೇರೆ ಯಾವುದಾದ್ರು ಪ್ರೊಫೆಷನನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ನೇಹಿತರೆ, ಅವರಿಗೆ ಎಕ್ಸಾಮ್ ಪಾಸ್ ಮಾಡಲಿಕ್ಕೆ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಅಂತಂದರೆ, ಆ ಎಕ್ಸಾಮ್ಗಳಲ್ಲಿ ಟೈಮ್ ರಿಸ್ಟ್ರಿಕ್ಷನ್ ಇರುತ್ತೆ. ಸೊ ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಮೂಲಕ ಅದನ್ನು ವಿವರಣೆ ಮಾಡ್ತೇನೆ. ಸ್ನೇಹಿತರೆ, ಈಗ ಯಾವುದೋ ಒಂದು ಎಕ್ಸಾಮ್ ನಡೀತಾ ಇದೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಒಟ್ಟು 10 ಕ್ವಶನ್ಗಳಿದ್ದಾವೆ ಅಂತ ಅಂದ್ಕೊಳ್ಳಿ, ಮತ್ತು ಆ ಕ್ವಶನ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ನಿಮಗೆ 10 ನಿಮಿಷ ಟೈಮ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಈಗ ನೀವು ಥಿಂಕ್ ಮಾಡಿ ಸ್ನೇಹಿತರೆ, ಒಂದು ಕ್ವಶನ್ನಿಗೆ ನಮಗೆ ಎಷ್ಟು ಟೈಮ್ ಸಿಕ್ತಂಗಾಯಿತು ಅಲ್ಲಿ? ಸೊ ಒಂದು ಕ್ವಶನ್ನಿಗೆ ನಮಗೆ 1 ನಿಮಿಷ ಮಾತ್ರ ಸಿಕ್ದಂಗಾಯಿತು. ಸೊ ಹೀಗಿರಬೇಕಾದ್ರೆ ನಾವು ಆ ಕ್ವಶನ್ಗಳನ್ನು ಒಂದು ಕ್ವಶನ್ನಿಗೆ 1 ನಿಮಿಷದಲ್ಲೇ ನಾವು ಆನ್ಸರ್ನ ಕಂಡುಹಿಡಿಬೇಕಾಗುತ್ತೆ. ಸೊ IBPS ಎಕ್ಸಾಮಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಕ್ವಶನ್ ಸ್ವಲ್ಪ ಲೆಂದಿ ಆಗಿದ್ರೆ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಸೊ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳಿಕ್ಕೇ 30 ಸೆಕೆಂಡ್ಸನ್ನು ಕಳ್ಕೊಂಡು ಬಿಡ್ತಾರೆ. ಸೊ ಈಗ ಏನಾಗುತ್ತೆ, ಇನ್ನು ಉಳಿದಿರೋ ಟೈಮ್ನಲ್ಲಿ ಅವರು ಆ ಲೆಕ್ಕದ ಆನ್ಸರ್ನ ಮಾಡಿ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಎಲ್ಲ ಕ್ವಶನಿಗೂ ಆನ್ಸರ್ ಕಂಡುಹಿಡಿಯುವಂಥ ಕೆಪಾಸಿಟಿ ನಿಮ್ಮಲ್ಲಿ ಇದೆ ಅಂತ ಆದರೂ, ಈಗ ನಿಮಗೆ ಅದನ್ನು ಓದಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ 30 ಸೆಕೆಂಡ್ಸ್ ಬೇಕಾಗತ್ತೆ. ಸೊ ಇನ್ನು ಉಳಿದಂಥ ಸಮಯದಲ್ಲಿ ನೀವು ಅದಕ್ಕೆ ಅರ್ಥ ಮಾಡಿಕೊಂಡು ಆನ್ಸರನ್ನು ಕಂಡುಹಿಡಿತೀರಿ. ಸೊ ಕಂಡುಹಿಡಿದ ನಂತರ ನೀವು ಅದನ್ನು ಯಾವ ಆಪ್ಷನ್ ಬೇಕು ಅಂತ ಅದನ್ನು ಸೆಲೆಕ್ಟ್ ಮಾಡ್ತೀರಿ. ಸೊ ಅಲ್ಲಿವರೆಗೆ ಸ್ನೇಹಿತರೆ, ನಿಮ್ಮ ಟೈಮು ಒಂದು ಕ್ವಶನ್ನಿನ ಟೈಮ್ ಏನಿದೆ ಅದು ಮೀರಿ ಹೋಗಿರುತ್ತೆ. ಸೊ ಅದು ಆವಾಗ ಏನಾಗುತ್ತೆ ಅಂತಂದರೆ, ಅದು 2ನೇ ಕ್ವಶನ್ನ ಸಮಯವನ್ನು ಕೂಡ 20 ಕ್ವಶನ್ನೇ ತಿಂದುಬಿಡುತ್ತದೆ. ಸೊ ಈ ರೀತಿ ಆದಾಗ ನಿಮಗೆ ಅದರಲ್ಲಿ ಎಲ್ಲ ಕ್ವಶನಿಗೂ ಆನ್ಸರ್ ಗೊತ್ತಿದ್ರೂ ನೀವು ಬೇಕಾದಂಥ ಟೈಮ್ನಲ್ಲಿ ಅದನ್ನ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಆ ಕಾರಣದಿಂದ ಈ ಕೋಚಿಂಗಿಗೆ ಹೋದವರು ಏನು ಮಾಡ್ತಾರೆ, ನಮಗೆಲ್ಲ ಆನ್ಸರು ಬರುತ್ತೆ ಅಂತ ಹೇಳಿ ಎಲ್ಲ ಆನ್ಸರ್ನು ಕ್ಯಾಲ್ಕುಲೇಟ್ ಮಾಡಿ ಅವರು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಆವಾಗ ಏನಾಗುತ್ತೆ, ಅಲ್ಲಿ ಅವರು ಎಲ್ಲ ಕ್ವಶನ್ಗನ್ನು ಅಟೆಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ಈಗ ಯಾವುದೋ ಕ್ವಶನ್ನ ನೀವು ಒಂದು 2 ನಿಮಿಷ ಅಥವಾ 3 ನಿಮಿಷ ತಗೊಂಡು ಬಿಡಿಸಿ ಒಂದು ಆನ್ಸರ್ನೇನೋ ತಂದ್ರಿ ಅಂತ ಆದರೆ, ಆ ಆನ್ಸರ್ ತಪ್ಪಿದ್ರೆ ಸೊ ಅಲ್ಲಿ ನಿಮಗೆ ಮತ್ತೆ ಟೈಮು ಲಾಸ್ ಆಗುತ್ತೆ. ಸೊ ಇನ್ನು ಕೆಲವು ಸಣ್ಣ ಕ್ವಶನ್ಗಳಿರುತ್ತೆ, ಅವನ್ನು ಬೇಗ ಬೇಗ ಮುಗಿಸ್ಬಿಡ್ಬೋದು. ಆದರೆ ಈ ದೊಡ್ಡ ಕ್ವಶನ್ಸ್ಗಳು ಬಂದಾಗ ಮಾತ್ರ ನಿಮಗೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ತುಂಬ ಟೈಮು ಬೇಕಾಗುತ್ತೆ. ಸೊ ಹೀಗಿದ್ದಾಗ ಇನ್ನು ಕೆಲವರು ಏನು ಮಾಡ್ತಾರೆ, ಯಾವುದೋ ಅಂದಾಜಿಗೆ ಒಂದು ಆನ್ಸರ್ನ ಟಿಕ್ ಮಾಡಿ ಬಂದ್ಬಿಡ್ತಾರೆ. ಸೊ ಅವ್ರದ್ದು ಕೆಲವೊಂದು ಸಲ ಆಗಿಬಿಡುತ್ತೆ. ಸೊ ಒಂದು ರೀತಿ ಲಕ್ ಇದ್ದ ಹಾಗೆ. ಈಗ ನಿಮ್ಮ ಗ್ರ್ಯಾಜುಯೇಷನ್ ಏನು ಕಂಪ್ಲೀಟ್ ಆಗುತ್ತಲ್ಲ, ಸೊ ಕಂಪ್ಲೀಟ್ ಆದ ಕೂಡಲೇ ತಕ್ಷಣಕ್ಕೆ ನೀವು IBPS ಕೋಚಿಂಗ್ ಸೆಂಟರ್ಗೆ ಹೋಗೋಕ್ಕಿಂತ ಮೊದಲು ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಹೋಗಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ, ನೀವು ಅಲ್ಲಿ 6 ಮಂತು 3 ಮಂತು ಅಥವಾ 1 ಇಯರು ಆ ಕೋಚಿಂಗ್ ಸೆಂಟರ್ಲೇ ಕಳೆದಿರ್ತೀರಿ ಅಂತ ಆದರೆ, ಅಕಸ್ಮಾತ್ ಒಂದು ವೇಳೆ ನಿಮಗೆ ಜಾಬೇ ಸಿಗಲಿಲ್ಲ ಬ್ಯಾಂಕ್ನಲ್ಲಿ ಅಂತ ಆದಾಗ ನೀವೇನು ಮಾಡ್ತೀರಿ, ಸ್ವಲ್ಪ ಅಪ್ಸೆಟ್ ಆಗಿಬಿಡ್ತೀರಿ. ಆನಂತರ ಕಂಪ್ನಿಗಳಿಗೆ ಟ್ರೈ ಮಾಡ್ತಾ ಇರ್ತೀರಿ, ಹೌದಾ? ಕಂಪ್ನಿಗಳಿಗೆ ಇಂಟರ್ವ್ಯೂಸ್ ಎಲ್ಲ ಅಟೆಂಡ್ ಮಾಡ್ತೀರಿ. ಅವಾಗ ನಿಮಗೆ ಅವರು ಒಂದು ಕೇಳುವಂಥ ಕಾಮನ್ ಕ್ವಶನ್ ಅಂದರೆ, ನೀವು ಇಷ್ಟು ದಿನ ಏನು ಮಾಡಿದಿರಿ ಅಂತ. ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿ ಇಷ್ಟು ದಿನ ಆಯ್ತಲ್ಲ, ನೀವು ಏನು ಮಾಡಿದಿರಿ, ಅಥವಾ ಸರ್ಟಿಫಿಕೇಟ್ ತೋರಿಸಿ, ನಿಮ್ಮದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳನ್ನು ತೋರಿಸಿ ಅಂತ ಕೇಳ್ತಾರೆ. ಸೊ ಸ್ನೇಹಿತರೆ, ಆವಾಗ ನೀವು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ಇಲ್ಲಿಂದ ತೋರಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಈ ಕೋಚಿಂಗ್ ಸೆಂಟರ್ಗಳ ಎಕ್ಸ್ಪೀರಿಯನ್ಸು ಎಲ್ಲೂ ಕೌಂಟ್ ಆಗೋದಿಲ್ಲ. ಸೊ ಅದಕ್ಕಾಗಿ ನೀವು ನಿಮ್ಮ ಡಿಗ್ರಿ ಮುಗಿದ ಕೂಡಲೇ ಯಾವುದೋ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ಸೆಂಟರ್ಗೆ ಹೋಗಿ ಸೇರ್ಕೊಳ್ಳೋದಕ್ಕಿಂತ ಸ್ನೇಹಿತರೆ, ಮೊದಲು ಯಾವುದಾದ್ರೂ ಒಂದು ಜಾಬ್ ಹುಡುಕ್ರಿ. ಸೊ ಅದು ಪ್ರೈವೇಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಒಂದು ಜಾಬ್ಗೆ ಸೇರಿಕೊಂಡು ನೀವು ಆ ಜಾಬ್ ಮಾಡ್ತಾ ಮಾಡ್ತಾ ಪಾರ್ಟ್ ಟೈಮ್ನಲ್ಲಿ ಈ ರೀತಿ IBPS ಕೋಚಿಂಗು ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಆಗಿರ್ಬೋದು, ಅದನ್ನು ಪಡೆಯೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಆಮೇಲೆ ಸ್ನೇಹಿತರೆ, ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ತಮ್ಮ ಗ್ರ್ಯಾಜುಯೇಷನ್ ಮುಗಿದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ, ನಾನು ಗೌರ್ಮೆಂಟ್ ಜಾಬ್ಗೇ ಟ್ರೈ ಮಾಡ್ತೀನಿ, ಕಾಂಪಿಟೇಟಿವ್ ಎಕ್ಸಾಮ್ಸನ್ನೇ ಬರೀತೀನಿ ಅಂತ ಅಂದ್ಕೊಂಡು ವರ್ಷ ಪೂರ್ತಿ ತಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳ್ತಾರೆ. ಆ ನಂತರ ಅವರು ಯಾವುದೇ ಕಂಪ್ನಿಗೆ ಹೋದರೂ ಅವ್ರನ್ನ ಕರ್ಕೊಳ್ಳೋದಿಲ್ಲ, ಯಾಕಂದರೆ ಇವರು ಪ್ರೆಷರ್ ಆಗಿ ಇರೋದಿಲ್ಲ. ಸೊ ಅದಕ್ಕಾಗಿ ನೀವು ಬರೀ ಗೌರ್ಮೆಂಟ್ ಜಾಬ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡದೆ, ಪ್ರೈವೇಟ್ ಜಾಬ್ಗೆ ಅಥವಾ ಯಾವುದೇ ಜಾಬ್ ಅದನ್ನು ಸಿಕ್ಕಿದರೆ ನೀವು ಫಸ್ಟ್ ಅಲ್ಲಿ ಸೇರ್ಕೊಂಡು ಬಿಡೋದು ಒಳ್ಳೆಯದು. ಆ ನಂತರ ನೀವು ಕಾಂಪಿಟೇಟಿವ್ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು, ಗೌರ್ಮೆಂಟ್ ಜಾಬ್ಗೂ ಟ್ರೈ ಮಾಡ್ಬೋದು, ಮನೆಯಲ್ಲಿ ಬುಕ್ಸ್ ಎಲ್ಲ ತಗೊಂಡು ಓದಲಿಕ್ಕೂ ಹೋಗ್ಬೋದು. ಬಟ್ ಈ ಬ್ಯಾಂಕ್ ಎಕ್ಸಾಮ್ ಕೋಚಿಂಗಲ್ಲಿ ಏನಾಗುತ್ತೆ ಅಂತಂದರೆ, ಈ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ಸೆಂಟರ್ಗಳು ತುಂಬ ಆಗಿಬಿಟ್ಟಿದ್ದಾವೆ. ಸೊ ಅವ್ರು ಏನು ಮಾಡ್ತಿದ್ದಾರೆ ಕೇಳಿದ್ರೆ, ಎಲ್ಲ ವಿದ್ಯಾರ್ಥಿಗಳ ಹತ್ರನೂ ತುಂಬ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಕೆಲವು ಕಡೆ 20,000, 30,000 ಅಪ್ಟು 50,000 ವರೆಗೂ ಕೆಲವು ಕಡೆ ಕೋರ್ಸಸ್ಗಳಿದೆ. ಸೊ ಈ ಫೀಸನ್ನು ನೋಡಿದ್ಕೊಳ್ಳೆ ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ, ಇಷ್ಟೆಲ್ಲ ಫೀಸ್ ತಗೊಳ್ತಾರೆ ಅಂದಮೇಲೆ ನಮಗೆ ಜಾಬು ಗ್ಯಾರಂಟಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಸೊ
ಸೊ ಜಾಬ್ ಅನ್ನ ಇವರು ಕೊಡಿಸೇ ಕೊಡಿಸ್ತಾರೆ ಅಂತ ಇವರು ತಿಳ್ಕೊಂಡು ಬಿಡ್ತಾರೆ. ಸೊ ಸ್ನೇಹಿತರೆ ಒಂದು ನೆನಪಿರಲಿ, ಅವರು ತಗೊಳ್ಳೋ ಫೀಸ್ ಅಲ್ಲಿ ಮತ್ತೆ ನಿಮಗೆ ಜಾಬ್ ಕೊಡಿಸೋದ್ರಲ್ಲಿ ಯಾವುದೇ ಸಂಬಂಧ ಇಲ್ಲ. ಸೊ ಅದು ಕೋಚಿಂಗಿನ ಫೀಸ್ ಅಷ್ಟೇ. ಸೊ ನಿಮಗೆ ರೆಫರ್ ಮಾಡ್ಬೋದು, ಬಿಟ್ಟರೆ ಇಂಟರ್ವ್ಯೂನ ನೀವೇ ಪಾಸ್ ಮಾಡಬೇಕಾಗತ್ತೆ. ಆಮೇಲೆ ಸ್ನೇಹಿತರೆ ನೀವು ಇನ್ನೊಂದು ಗಮನಿಸಿರ್ಬೋದು, ನೀವು ಗ್ರ್ಯಾಜುಯೇಷನ್ ಫೈನಲ್ ಇಯರ್ನಲ್ಲಿ ಇರಬೇಕಾದ್ರೆ ಕೆಲವೊಂದು ಕನ್ಸಲ್ಟೆನ್ಸಿಗಳು ನಿಮ್ಮ ಕಾಲೇಜ್ಗಳಿಗೆ ಬಂದು ಹೇಳುತ್ತೆ, ನಾನು ನಿಮಗೆ ಜಾಬ್ ಕೊಡಿಸ್ತೇನೆ, 3 ತಿಂಗಳ ಕೋಚಿಂಗ್ ಇದೆ, ನೀವು 30,000 ಕಟ್ಟಿರಿ, 40,000 ಕಟ್ಟಿರಿ, ನಾನು ನಿಮಗೆ ಜಾಬ್ ಕೊಡಿಸ್ತೇವೆ. ಸೊ ನಿಮಗೆ ಜಾಬ್ ಫಿಕ್ಸ್ ಅಂತ ಈ ರೀತಿ ಎಲ್ಲ ಬಂದು ನಿಮ್ಮ ತಲೆ ತುಂಬಿ ಹೋಗಿರ್ತಾರೆ. ಸೊ ಸ್ನೇಹಿತರೆ ಅವರೇನು ಏನು ಮಾಡ್ತಾರೆ ಅಂತಂದರೆ, ಈಗ ನಿಮ್ಮ ಹತ್ರ 30,000-40,000 ತಗೊಂಡು ನಿಮಗೆ 3 ತಿಂಗಳ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮೇನಾಗಿ ಏನು ಯಾವುದೋ ಸ್ಪೋಕನ್ ಇಂಗ್ಲೀಷು ಅಥವಾ ಎಕ್ಸೆಲ್ಲು ಈ ರೀತಿ ಯಾವುದೋ ಒಂದನ್ನು ಟೀಚ್ ಮಾಡಿರ್ತಾರೆ. ಆ್ಯಕ್ಚುಲಿ ಅದು ನಿಮಗೆ ಮೊದಲೇ ಗೊತ್ತಿರುತ್ತೆ, ಬಟ್ ನೀವೇನು ಅಂದ್ಕೊಂಡಿರ್ತೀರಿ ಕೇಳಿದ್ರೆ ನಾವು ಅಲ್ಲಿ ಹೋದರೆ ಇಂಗ್ಲೀಷನ್ನು ಚೆನ್ನಾಗಿ ಕಲಿಬೋದು ಅಂತ ಅಂದ್ಕೊಂಡಿರ್ತೀರಿ. ಸ್ನೇಹಿತರೆ ಇದು ತಪ್ಪು. ಅವರು ಕೂಡ ಮತ್ತಲ್ಲಿ ಗ್ರಾಮರಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ನಿಮಗದು ಅಷ್ಟೊಂದಾಗಿ ಇಫೆಕ್ಟಿವ್ ಅಲ್ಲ. ಯಾಕೆ ಅಂತಂದರೆ ನನ್ನ ಪ್ರಕಾರ ನೀವೀಗೇನು ಸುಮಾರು ಫಸ್ಟ್ ಸ್ಟ್ಯಾಂಡರ್ಡಿಂದ ಡಿಗ್ರಿ ತನಕನೂ ಸುಮಾರು ಇಂಗ್ಲೀಷು ಓದೇ ಇರ್ತೀರ, ಆದರೂ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರೋದಿಲ್ಲ. ಹೀಗಿದ್ದಾಗ ಅವರು 3 ತಿಂಗಳಲ್ಲಿ ನಿಮ್ಮನ್ನು ಹೇಗೆ ರೆಡಿ ಮಾಡ್ತಾರೆ ಅಂತ ನೀವು ಅಂದ್ಕೊಳ್ತೀರಾ? ಸೊ ಇದು ತಪ್ಪು ಸ್ನೇಹಿತರೆ. ಸೊ ಆ ರೀತಿ 3 ತಿಂಗಳಲ್ಲಿ ನಿಮ್ಮನ್ನು ಪ್ರಿಪೇರ್ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದ್ರ ಬದಲು ಸ್ನೇಹಿತರೆ ನೀವು ಒಳ್ಳೆ ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡು ಯಾವುದೋ ಕಂಪ್ನಿಗೆ ಹೋಗಿ. ಸೊ ಕಂಪ್ನಿನಲ್ಲಿ ನಿಮ್ಮ ಸ್ಕಿಲ್ ಮೇಲೆ ವರ್ಕ್ ಆಗುತ್ತೆ. ಇಂಗ್ಲೀಷ್ ಅಲ್ಲೇ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಇಂಗ್ಲೀಷ್ ಬೇಕು ಆದರೆ ಇಂಗ್ಲೀಷ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ ಇಂಟರ್ಮೀಡಿಯೇಟ್ ಇಂಗ್ಲೀಷ್ ಇದ್ದರೂ ನಿಮಗೆ ಜಾಬನ್ನು ಕೊಡ್ತಾರೆ, ನಿಮ್ಮದು ಸ್ಕಿಲ್ ಪರ್ಫೆಕ್ಟ್ ಇದ್ರೆ ಆಯಿತು. ಯಾಕೆ ಅಂತಂದರೆ ಈ ಹುಡುಗ ಇವತ್ತು ಸ್ಕಿಲ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದಾನೆ ಅಂತಂದರೆ ಇವನಿಗೆ ಇಂಗ್ಲೀಷ್ ಕಲಿಯೋದೇನೋ ದೊಡ್ಡ ವಿಷಯ ಅಲ್ಲ ಅಂತ ಅವರು ತಿಳ್ಕೊಂಡಿರ್ತಾರೆ. ಸ್ನೇಹಿತರೆ ಕಂಪ್ನಿ ಎನ್ವಿರಾನ್ಮೆಂಟ್ಗಳಲ್ಲಿ ಎಲ್ಲರೂ ಆಲ್ಮೋಸ್ಟ್ ಇಂಗ್ಲೀಷನ್ನೇ ಮಾತಾಡ್ತಾ ಇದ್ದಾರೆ, ಅದಕ್ಕೆ ನೀವು ಆ ವಾತಾವರಣದಲ್ಲಿ 1 ಮಂತ್ ಇದ್ದರೂ ಸಾಕು ನಿಮಗೆ ಇಂಗ್ಲೀಷ್ ಬಂದುಬಿಡುತ್ತೆ. ಸೊ ಎಲ್ಲರೂ ಸುತ್ತಮುತ್ತ ಇಂಗ್ಲೀಷೇ ಮಾತಾಡೋದಿದ್ದಾರೆ ಅಂದಮೇಲೆ ಸೊ ನಮಗೂ ಕೂಡ ಇಂಗ್ಲೀಷು ಆಟೋಮೆಟಿಕ್ ಆಗಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇಂಗ್ಲೀಷ್ ಹೇಳೋದು ದೊಡ್ಡ ವಿಷಯ ಏನಲ್ಲ, ಮತ್ತು ನನಗೆ ಇಂಗ್ಲೀಷ್ ಬರಲ್ಲ, ನಾನು ಕಂಪ್ನಿಗೆ ಹೇಗೆ ಹೋಗಲಿ ಹಾಗೆ ಹೀಗೆ ಅಂತ ಏನೋ ಅದ್ರ ಬಗ್ಗೆ ಥಿಂಕ್ ಮಾಡೋದು ಬೇಡ ಸ್ನೇಹಿತರೆ. ಚೆನ್ನಾಗಿ ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಸ್ಕಿಲ್ ಅಂದರೆ ಏನು? ಸೊ ಸ್ಕಿಲ್ ಅಂದರೆ ಸ್ನೇಹಿತರೆ ಮತ್ತೇನಲ್ಲ, ನೀವು ಯಾವ ವರ್ಕನ್ನು ಪರ್ಫೆಕ್ಟ್ ಆಗಿ ಮಾಡ್ತಿರೋ ಅದೇ ಸ್ಕಿಲ್ಲು. ಸೊ ಸ್ನೇಹಿತರೆ ಈಗ ನಾನೇನಾದರೂ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ನಿಮಗೆ ಟೈಪಿಂಗ್ ಮಾಡಿಕೊಡ್ರಿ ಅಂತ ಕೇಳಿದ್ರೆ ಸಾಧಾರಣವಾಗಿ ಎಲ್ಲರೂ ಟೈಪಿಂಗ್ ಮಾಡಿಕೊಡ್ತೀರಿ, ಟೈಪಿಂಗ್ ಅಂತೂ ಎಲ್ಲರಿಗೂ ಬಂದೇ ಬರುತ್ತೆ ಕಂಪ್ಯೂಟರಲ್ಲಿ, ಹೌದಾ? ಸೊ ಹೀಗಿರಬೇಕಾದ್ರೆ ಈಗ ನಾನು ಅದೇ ಪ್ಯಾರಾಗ್ರಾಫನ್ನು 10 ನಿಮಿಷದಲ್ಲಿ ಟೈಪಿಂಗ್ ಮಾಡಿಕೊಡ್ರಿ ಅಂತ ಅಂದರೆ ಕೆಲವೊಬ್ಬರಿಗೆ ಅದು ಸಾಧ್ಯ ಆಗದೇ ಇರ್ಬೋದು. ಇನ್ನು ಇನ್ನೊಂದು ಸಲ ನಾನು ಅದನ್ನ 5 ನಿಮಿಷದಲ್ಲಿ ಆ ಪ್ಯಾರಾಗ್ರಾಫ್ನ ಟೈಪಿಂಗ್ ಮಾಡಿಕೊಡ್ರಿ ಅಂತಂದರೆ ಇನ್ನೂ ಕೆಲವಷ್ಟು ಜನರಿಗೆ ಅದು ಸಾಧ್ಯವಾಗದೇ ಇರಬಹುದು. ಆದರೆ ಇದು 5 ನಿಮಿಷದೊಳಗೆ ಯಾರು ಟೈಪಿಂಗ್ ಮಾಡಿ ಕೊಡ್ತಾರೋ ಸೊ ಅವರಿಗೆ ಟೈಪಿಂಗ್ ಸ್ಕಿಲ್ ಇದೆ ಅಂತ ಅರ್ಥ, ಅಂದರೆ ಅದನ್ನು ಅವರು ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡಿದ್ದಾರೆ ಅಂತ ಅರ್ಥ ಸ್ನೇಹಿತರೆ. ಈ ರೀತಿ ನೀವು ಯಾವುದೇ ಒಂದು ಟೆಕ್ನಾಲಜಿಯನ್ನು ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡ್ರೆ ನಿಮಗೆ ಸ್ಕಿಲ್ಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಂಪ್ನಿನಲ್ಲಿ ಸ್ಕಿಲ್ಸ್ ಮೇಲೇ ನಿಮಗೆ ಜಾಬ್ ಆಗೋದು ಸ್ನೇಹಿತರೆ. ಸ್ನೇಹಿತರೆ ಈ ಕನ್ಸಲ್ಟೆನ್ಸಿ ಅವ್ರು ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಹತ್ರನೂ ಈ ಕಡೆ ಅಮೌಂಟ್ ತಗೊಳ್ತಾರೆ, ಆಮೇಲೆ ಅಲ್ಲಿ ಆ ಕಡೆ ನಿಮ್ಮನ್ನು ಯಾವ ಕಂಪ್ನಿಗೆ ಕಳಿಸಿರ್ತಾರಲ್ಲ ಅಲ್ಲಿ ಕೂಡ ಅವರು ನಿಮ್ಮನ್ನು ಕಳಿಸಿರೋದ್ರಿಂದ ಅವ್ರ ಹತ್ರ ಕೂಡ ಅಮೌಂಟ್ ತಗೊಳ್ತಾರೆ. ಸೊ ಈ ರೀತಿಯಲ್ಲಿ ಇವರು ಮನಿನ ಅರ್ನ್ ಮಾಡ್ತಾ ಇರ್ತಾರೆ. ಸ್ನೇಹಿತರೆ ನೀವು ಯಾವುದೇ ಜಾಬಿಗೆ ಹೋಗ್ಬೇಕಂದ್ರೂ ಯಾವುದೇ ಕನ್ಸಲ್ಟೆನ್ಸಿ ಇದ್ರೂ ಹೋಗಲೇಬೇಕಂತ ಏನಿಲ್ಲ. ಸೊ ನೀವು ಖುದ್ದಾಗಿ ನೀವೇ ರೆಸ್ಯೂಮ್ ತಯಾರು ಮಾಡಿಕೊಂಡು ಬೆಂಗಳೂರಲ್ಲಿ ಅಥವಾ ಮುಂಬೈಯಲ್ಲಿ ಅಥವಾ ಎಲ್ಲೇ ಆದರೂ ಯಾವುದೇ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಜಾಬ್ ಓಪನಿಂಗ್ಸ್ ಇರುತ್ತೆ, ಕೆಲವು ಕಡೆ ಡೈಲಿ ಇಂಟರ್ವ್ಯೂಸ್ ಕೂಡ ಇರುತ್ತೆ, ನೀವೇ ಆ ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿ ಬರ್ಬೋದು ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಅವರ ಪರ್ಸೆಂಟೇಜ್ ಇರೋದಿಲ್ಲ ಅಥವಾ ಕಂಪ್ನಿಗೆ ಹೋಗಲಿಕ್ಕೆ ಅವರ ಪರ್ಸೆಂಟೇಜ್ ಸಾಕಾಗೋದಿಲ್ಲ ಅಂತ ಆದರೆ ಅಂಥವರು ಕೆಲವೊಂದು ಬಿಸ್ನೆಸ್ಗಳನ್ನು ಕೂಡ ಮಾಡ್ಬೋದು. ಬಿಸ್ನೆಸ್ ಫೀಲ್ಡ್ ಕೂಡ ಈಗಿನ ಕಾಲದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಅವರು ಯಾವುದೇ ಬಿಸ್ನೆಸ್ಗಳನ್ನು ಕೂಡ ಮಾಡ್ಬೋದು ಸ್ನೇಹಿತರೆ. ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಹಾಗೆ ನಮ್ಮ ಚಾನಲಲ್ಲಿ ಇನ್ನೂ ಅನೇಕ ವಿಡಿಯೋಸ್ಗಳಿದೆ, ಟೆಕ್ನಾಲಜಿ ಸಂಬಂಧಪಟ್ಟಿದ್ದಾಗಿರ್ಬೋದು, ಟ್ರಾವೆಲಿಂಗ್ ಸಂಬಂಧಪಟ್ಟಿದ್ದಾಗಿರ್ಬೋದು, ಹಾಗೆ ಇನ್ನೂ ಅನೇಕ ಬಿಸ್ನೆಸ್ ವಿಡಿಯೋಸ್ಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. ಸೊ ಈ ರೀತಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸ್ನೇಹಿತರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.